ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕಿನ ಕಾರೆಹಳ್ಳಿ ಕೆರೆಗೆ ಗ್ರಾಮಸ್ಥರೊಂದಿಗೆ ಭೇಟಿ ನೀಡಿ ಬಾಗಿನ ಅರ್ಪಿಸಿದ ಮಾಜಿ ಸಚಿವ ಟಿವಿ ಜಯಚಂದ್ರ. ಶಿರಾ ತಾಲೂಕಿನ ಕಾರೆಹಳ್ಳಿಯಲ್ಲಿ 1.25 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂತಹ ನೂತನ ಕೆರೆ ಭರ್ತಿಯಾದ ಕಾರಣ ಗ್ರಾಮಸ್ಥರೊಂದಿಗೆ ತೆರಳಿ ಬುಧವಾರ ಕೆರೆಗೆ ಬಾಗಿನ ಅರ್ಪಿಸಿ ಮಾತನಾಡಿದರು. ಹೇಮಾವತಿ ಡ್ಯಾಂ ಭರ್ತಿಯಾಗಿಲ್ಲದಿದ್ದರೂ ಸಹ 2 ವರ್ಷಗಳ ಹಿಂದೆ ಮದಲೂರು ಕೆರೆಗೆ ಹೇಮಾವತಿ ನೀರು ಹರಿಸಿದ್ದೇ. ಆದರೆ ಡ್ಯಾಂ ಭರ್ತಿಯಾಗಿದ್ದರೂ ಶಿರಾ ಭಾಗಕ್ಕೆ ನೀರು ತರಲು ತಿಣಕಾಡುವಂತಹ ಸ್ಥಿತಿ ಇರುವುದರಿಂದ ಎಸ್ಎಂ ಕೃಷ್ಣ ಮುಖ್ಯಮಂತ್ರಿಯಾಗಿದ್ದ ವೇಳೆ ಅನುಷ್ಠಾನಗೊಂಡ ಭದ್ರಾ ಮೇಲ್ದಂಡೆ ಯೋಜನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದ ವೇಳೆ ಕಾಮಗಾರಿ ವೇಗ ಪಡೆಯಿತು. ಭದ್ರಾ ಮೇಲ್ದಂಡೆ ಯೋಜನೆಯ ನೀರು ಹಿರಿಯೂರು ವಾಣಿ ವಿಲಾಸ ಸಾಗರ ಡ್ಯಾಂ ತಲುಪಿದ್ದು ಶೀಘ್ರವೇ ಚಿಕ್ಕನಾಯಕನಹಳ್ಳಿ ಮಾರ್ಗವಾಗಿ ಕಳ್ಳಂಬಿಳ್ಳ ಸೇರಲಿದ್ದು ರೈತರ ಸಹಕಾರ ನೀಡಿದರೆ 2 ವರ್ಷದಲ್ಲೇ ಕಳ್ಳಂಬಿಳ್ಳ ಕೆರೆಗಳಿಗೆ ನೀರು ಹರಿಸುವಲ್ಲಿ ಶಿರಾ ತಾಲೂಕಿನ 41 ಕೆರೆಗಳಿಗೆ ಭದ್ರಾ ನೀರು ಲಭ್ಯವಾಗಲಿದ್ದು ರೈತರ ಬದುಕು ಹಸನಾಗಲಿದೆ ಎಂದು ಇಲ್ಲಿ 10 ಜನ ರೈತರಿಗೆ ಅನುಕೂಲ ಆಗೋ ರೀತಿ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ತಾವು ಬಂದಿದ್ದಾರೆ, ಅವರಿಗೆ ಸ್ವಾಗತವನ್ನು ಗ್ರಾಮಸ್ಥರವಾಗಿ ಕೋರ್ತೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಿಂದ ಸುಮಾರು ನಮಗೆ ಪರೋಕ್ಷವಾಗಿ ಅನುಕೂಲ ಆಗುತ್ತೆ. ಏನು ಅವರು ನಮಗೆ ದುಡ್ಡು ಕೊಟ್ಟಂಗೆ ಈಗ ಅಂತರ್ಜಲ ಹೆಚ್ಚಾಗಿ ನಮ್ಮ ಒಂದು ರೈತರ ಬದುಕು ಹಸನಾಗಿ ಅದರಿಂದ 10-6 ಜನಕ್ಕೆ ಅನುಕೂಲ ಆಗುವ ಒಂದು ಕಾರ್ಯಕ್ರಮ ಇದು. ಇದನ್ನ ಇನ್ನು ಕೋಡಿಯನ್ನು ಎತ್ತರ ಮಾಡಿ ಇನ್ನು ದುರಸ್ತಿಯನ್ನು ಮಾಡಿ ಇದನ್ನ ಪೂರ್ಣಗೊಳಿಸಿದ್ರೆ ತುಂಬಾ ಇನ್ನೂ ಅನುಕೂಲ ಆಗುತ್ತೆ. ದಯವಿಟ್ಟು ಮಾನ್ಯರು ಈ ಒಂದು ಕಾರ್ಯಕ್ರಮವನ್ನು ಕೊಡಿ ಎತ್ತರ ಮಾಡುವ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಇದನ್ನ ಎತ್ತರ ಮಾಡಿಸಿ ನೀವೆಲ್ಲ ಇನ್ನೂ ಒಂದು ದುರಸ್ತಿ ಮಾಡಿ ನಮ್ಗೆ ಒಳ್ಳೆ ಒಂದು ಯೋಜನೆಯನ್ನು ನಮಗೆ ಅನುಕೂಲ ಮಾಡ್ತೀರ ಅಂತ ಒಂದು ವಿಶ್ವಾಸವನ್ನು ಇಟ್ಟು ತಮ್ಮಲ್ಲಿ ಮಾಡ್ತೇನೆ. ಶಿರಾ ತಾಲೂಕು ಮೇಲ್ಕುಂಟೆ ಪಂಚಾಯಿತಿ ವ್ಯಾಪ್ತಿಯ ಕುರುಡನಹಳ್ಳಿ ಗ್ರಾಮದ ಚೆಕ್ ಡ್ಯಾಂಗೆ ಗಂಗಾ ಪೂಜೆ ನೆರವೇರಿಸಿದ ಮಾಜಿ ಸಚಿವ ಟಿವಿ ಜಯಚಂದ್ರ. ಮೇಲ್ಕುಂಟೆ ಪಂಚಾಯಿತಿ ವ್ಯಾಪ್ತಿಯ ಕುರುಡನಹಳ್ಳಿ ಗ್ರಾಮದ ಚೆಕ್ಡ್ಯಾಂನಲ್ಲಿ ಗಂಗಾ ಪೂಜೆ ನೆರವೇರಿಸಿದ ಮಾಜಿ ಸಚಿವರಾದ ಟಿಬಿ ಜಯಚಂದ್ರರವರು, ನಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಿಆರ್ ಮಂಜುನಾಥ್, ಮುಖಂಡರಾದ ಡಿಸಿ ಅಶೋಕ್ ಮುಂತಾದವರು ಉಪಸ್ಥಿತರಿದ್ದರು. ಪೂಜೆ ಮಾಡಿ
ಎಲ್ಲ ಆಯ್ತಾ? ಪೂಜೆ ಆಯ್ತಾ? ಶಿರಾ ತಾಲೂಕು ಬುಕ್ಕಪಟ್ಟಣ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದಿನಾಂಕ 15/10/2019 ವಾಣಿಜ್ಯ ಶಾಸ್ತ್ರ ವಿಭಾಗದಿಂದ ವಿಚಾರ ಸಂಕಿರಣವನ್ನು ಏರ್ಪಡಿಸಲಾಗಿತ್ತು. ದಿನಾಂಕ 15/10/2019 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬುಕ್ಕಪಟ್ಟಣದಲ್ಲಿ ವಾಣಿಜ್ಯ ಶಾಸ್ತ್ರ ವಿಭಾಗದಿಂದ ಕಂಪನಿಗಳ ಪರಿಚಯ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ವಿಚಾರ ಸಂಕಿರಣವನ್ನು ಏರ್ಪಡಿಸಲಾಗಿತ್ತು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.